ಇನ್ನು ಮುಂದಿನ ಸುದ್ದಿ, ಕಾಂಗ್ರೆಸ್ ಸರ್ಕಾರ 6 ತಿಂಗಳಲ್ಲಿ ಬೀಳುತ್ತೆ ಅನ್ನೋ ಸಿಟಿ ರವಿ ಹೇಳಿಕೆಗೆ ವಿಚಾರವಾಗಿ ಸಹಕಾರಿ ಸಚಿವ ಕೆ ಎನ್ ರಾಜಣ್ಣ ಅಂದರೆ ಗುಡುಗಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ಅವೆಲ್ಲ ಹುಚ್ಚರ ಸ್ಟೇಟ್ಮೆಂಟ್, ಹುಚ್ಚರ ಸ್ಟೇಟ್ಮೆಂಟ್ಗಳಿಗೆಲ್ಲ ಉತ್ತರ ಹೇಳೋಕ್ಕಾಗಲ್ಲ, 6 ತಿಂಗಳಿಗೆ ಬಿದ್ದೋಗುತ್ತೆ, 3 ತಿಂಗಳಿಗೆ ಬಿದ್ದೋಗುತ್ತೆ, ಅದು ಅವರ ಅಭಿಪ್ರಾಯ ಇರ್ಬೋದಷ್ಟೇ, ಆ ಹೇಳಿಕೆ ಕಿಮ್ಮತ್ತು ಕೊಡೋ ಅವಶ್ಯಕತೆ ಇಲ್ಲ ಎಂದಿದ್ದಾರೆ. ಇನ್ನು ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ಹೇಳಿರುವ ನನ್ನ ಹತ್ರ ಇರೋದು ಖಾಲಿ ಪೆಂಡ್ರೆ ಅಲ್ಲ ಹೇಳಿಕೆ ವಿಚಾರವಾಗಿ ಕೂಡ ಸಚಿವ ಕೆ ಎನ್ ರಾಜಣ್ಣ ಪ್ರತಿಕ್ರಿಯಿಸಿದ್ದು, ಹಾವಾಡಿಗರನ್ನು ನೋಡಿದ್ದೀವಿ ನಾವು, ಒಂದು ಬುಟ್ಟಿಯನ್ನು ತಂದಿಟ್ಟು ಇದರಲ್ಲಿ ಹಾವಿದೆ ಹಾವಿದೆ ಅದನ್ನು ಬಿಡ್ತೀವಿ ಅನ್ನೋ ಬಿಡ್ತೀವಿ ಅಂತ ತೋರಿಸಿದ್ದನ್ನು ಆವಾಡಿಗರ ಆಟವನ್ನು ನೋಡಿದ್ದೀವಿ. ಅದಕ್ಕೂ ಇದಕ್ಕೂ ಸಾಮ್ಯತೆ ಇದೆ ಅಂತ ಯಾಕೆ ಭಾವಿಸ್ಬಾರ್ದು? ಏನಿದ್ರೆ ಬಿಡಲಿ, ಬಿಡೋ ತಾಕತ್ತಿದ್ರೆ ಬಿಡಲಿ ಅಂತ ಎಷ್ಟು ಜನ ಸಚಿವರು ಹೇಳಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅಂತ ಅದರಲ್ಲಿ ಇದೆ ಅವ್ರಿಗೆ ಸಾರ್ವಜನಿಕವಾಗಿ ಶಿಕ್ಷೆ ಆಗಲಿ. ಸುಮ್ಮನೆ ಪೆನ್ ಡ್ರೈವ್ ಇಟ್ಕೊಂಡು ಇದೊಂಥರ ಬ್ಲ್ಯಾಕ್ಮೇಲ್ ಅಲ್ಲದೆ ಬೇರೇನಲ್ಲ ಅಂದ್ಬಿಟ್ಟು ಕುಮಾರಸ್ವಾಮಿ ಅವ್ರ ವಿರುದ್ಧ ಕೂಡ ಗುಡುಗಿದ್ದಾರೆ. ಒಂದು ಕಡೆ ಸಿ ಟಿ ರವಿ ಅವ್ರಿಗೆ ಹುಚ್ಚರ ಸ್ಟೇಟ್ಮೆಂಟ್, ಹುಚ್ಚರ ಸ್ಟೇಟ್ಮೆಂಟ್ಗೆಲ್ಲ ನಾವು ಕಿಮ್ಮತ್ತು ಕೊಡೋಕ್ಕಾಗಲ್ಲ ರೀ, ಅದಕ್ಕೆಲ್ಲ ರಿಯಾಕ್ಟ್ ಮಾಡೋಕ್ಕಾಯ್ತದ? 6 ತಿಂಗಳಿಗೆ ಸರ್ಕಾರ ಬಿದ್ದೋಯ್ತದೆ, 3 ತಿಂಗಳಿಗೆ ಸರ್ಕಾರ ಬಿದ್ದೋಯ್ತದೆ. ಕೆ ಎನ್ ರಾಜಣ್ಣ ಅವರು ಒಂಥರ ಅವ್ರ ಮಾತಿನ ಶೈಲಿನೇ ಚೆಂದ. ಒಂದು ಸಿ ಟಿ ರವಿ ಅವ್ರ ವಿರುದ್ಧ ಗುಡುಗಿದ್ದಾರೆ BJP, ಮತ್ತೊಂದು ಕಡೆ JDSನ ಕುಮಾರಸ್ವಾಮಿ ಅವ್ರ ವಿರುದ್ಧ ಗುಡುಗೋರೆ, ಒಂಥರ ಹಾವಿನ ಬುಟ್ಟಿ ತಗೊಂಬಂದ್ಬಿಟ್ಟು ಹಾವೈತೆ 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 ಅಂತ ಸುಮ್ಮನೆ ಪುಂಗಿ ಊದ್ತ ಕೂತ್ಕೊಂಡ್ರೆ ಆಗಲ್ಲ, ತೆಗೆದುಬಿಟ್ಟು ಹಾವು ತೋರಿಸಿ ಎಲ್ಲ ಪುಂಗಿ ಓದೋದು ನಿಲ್ಲಿಸಿ. ಇಷ್ಟೇ ನಾವೇನು, ನಾನು ಹೇಳ್ತಾ ಇದ್ದೀನಿ, ಎಲ್ಲ ಸಚಿವರು ಸರ್ಕಾರವೇ ಹೇಳ್ತಾವೆ, DCM ಹೇಳ್ತಾವ್ರೆ, CM ಹೇಳ್ತಾವ್ರೆ, ಅದೇನು ಡಾಕ್ಯುಮೆಂಟ್ಸ್ ಐತೆ ರಿಲೀಸ್ ಮಾಡಿ ಅಂತ. ಕುಮಾರಸ್ವಾಮಿ ಅವರು ಹೇಳೋರು 2 ದಿನದಲ್ಲಿ ಪೇಪರ್ ರಿಲೀಸ್ ಮಾಡ್ತೀನಿ ಅಂತ, ನೋಡೋಣ ಏನೇನಾಗುತ್ತೆ ಅಂತ.